ವ್ಯೂ ನೋಡಿ. ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ನೋಡೋದಲ್ಲ ನಗರ ಫೋಟೋ ಪ್ರೀವಿಯಸ್ ವೀಡಿಯೋದಲ್ಲಿ. ಸೊ ಇವಾಗ ನಾವು ನೆಕ್ಸ್ಟ್ ಇನ್ನೊಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಸೊ ಪ್ಲೇಸ್ ಯಾವುದು ಎಲ್ಲ ಹೋಗ್ತಾ ಇನ್ನ ಹಂಗೆ ಅಪ್ಡೇಟ್ ಮಾಡ್ತೀನಿ. ಬ್ಯಾಕ್ಗ್ರೌಂಡ್ ವ್ಯೂ ನೋಡಿ, ಕ್ರೇಜ್ ಆಗಿದೆ ಮಾತ್ರ ಬ್ಯಾಕ್ಗ್ರೌಂಡಲ್ಲಿ, ಮಾತ್ರ ಸಕ್ಕತ್ತಾಗಿದೆ ನೋಡೋದಕ್ಕೂ. ರೋಡ್ ಕುಸ್ತಿದ್ಯಾ ಬ್ರಾ? ಓ ಇಲ್ಲಿ ರೋಡ್ ಕುಸಿದಿದೆ, ಕುಸಿತ ಮತ್ತು ಹುಷಾರಾಗಿ ಬರ್ರಪ್ಪ. ಸೊ ನನ್ನ ಹತ್ರ ಇವಾಗ ಒಂದು ಆ್ಯಕ್ಷನ್ ಕ್ಯಾಮ್ ಎಕ್ಸ್ಟ್ರಾ, ಇನ್ನೊಂದು ಕ್ಯಾಮ್ ಇಲ್ಲ. ಲೈಕ್ ನಾರ್ಮಲ್ ಫೋನಲ್ಲೇ ಮಾಡ್ತಾಯಿದ್ದೀನಿ, ನನ್ನ ಬಂದು ಬೇಸಿಕ್ ಫೋನು. ಸೊ ಒಂಚೂರು ಶೇಕಿಂಗ್ ಇರುತ್ತೆ ವೀಡಿಯೋದಲ್ಲಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಫ್ರಂಟ್ ಕ್ಯಾಮ್ರಾದಲ್ಲಿ ಮಾತ್ರ ಗೋಪ್ರೋ ವೀಡಿಯೋಸ್ ಎಲ್ಲ ಸಕಾಲಾಗಿರುತ್ತೆ, ಬಟ್ ಫ್ರಂಟ್ ಇದು ಫೇಸ್ ತೋರಿಸ್ತಿರ್ತೀವಲ್ಲ ಆ ವೀಡಿಯೋಸ್ ಮಾತ್ರ ಒಂದು ಸ್ವಲ್ಪ ಶೇಕಿಂಗ್ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಒಂದು ಹೊಸ ಕ್ಯಾಮ್ರಾಗೆ ಅಪ್ಡೇಟ್ ಆಗೋಣ. ಸೊ ಇವಾಗ ಇನ್ನೊಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ, ಬನ್ನಿ ನೋಡೋಣ ಹೆಂಗಿದೆ ಅಂತ. ಸೊ ಇಲ್ಲಿ ನೋಡಿ, ಆವಾಗಲೇ ಒಂದು ವಾಟರ್ಫಾಲ್ಸ್ ತೋರಿಸಿದ್ನಲ್ಲ, ಸೊ ಇದೇ ಅದು. ಸಕ್ಕತ್ತಾಗಿದೆ ವ್ಯೂ ನೋಡಿ. ಸೊ ಇಲ್ಲಿಂದ ಇವಾಗ ಸಾವೆಹಾಕ್ಲು ಡ್ಯಾಮ್ಗೆ ಹೋಗ್ತಾ ಇದ್ದೀವಿ. ಸೊ ಅದೇ ಡ್ಯಾಮ್ದು ವಾಟ್ರ್ ಇದು ಹರ್ಕೋ ಬರ್ತಾ ಇದೆ. ಡ್ಯಾಮ್ ಕ್ಲೋಸ್ ಮಾಡಿದ್ದಕ್ಕೆ ಇಷ್ಟೇ ಇಷ್ಟು ನೀರಿದೆ. ಡ್ಯಾಮ್ ಓಪನ್ ಮಾಡಿದ್ರು ಇನ್ನೂ ಕ್ರೇಜಿಯಾಗಿ ಬಂದಿರೋದು, ಬಟ್ ಪರವಾಗಿಲ್ಲ. ಇಲ್ಲಿಂದ ನೋಡ್ರಿ ಏನು ಸಕ್ಕತ್ತಾಗಿದೆ ಇದು, ಒಬ್ಬ ಸೂಪರಾಗಿದೆ. ಸೊ ಬನ್ನಿ ಹೊರಡೋಣ. ಸೊ ಇಲ್ಲಿ ನೋಡಿ, ಸಾವೆಹಾಕ್ಲು ಅಂತ ಡ್ಯಾಮ್ ಹೆಸರು. ಸೊ ಸಾವೆಹಾಕ್ಲು ಡ್ಯಾಮು ಲಿಂಗನ್ ಮಕ್ಕಿ ನೋಡಿದ್ದೀರಲ್ಲ ಜೋಗ್ ಫಾಲ್ಸ್ದು, ಸೊ ಅದೇ ಇದು ವಾಟ್ರು. ಸೊ ಇನ್ಫಾರ್ಮೇಷನ್ ಡ್ರಾಗ್ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಬಯಕ್ಕೆ ಹೋಗ್ಬಿಡಿ, ಹೊಟ್ಟೆಗೆ ಹಾಕ್ಕೊಳ್ಳಿ, ನೀವೇ ಹೇಳ್ಬಿಡಿ ಇನ್ಫಾರ್ಮೇಷನ್ನ, ಬೇಜಾರಿಲ್ಲ. ಸೊ ಈಗ ನೆಕ್ಸ್ಟು ಡ್ಯಾಮ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಕಾರ್ನರಿಂಗ್ ಎಲ್ಲ ಮಾಡ್ಕೊಬಂದ್ವಲ್ಲ, ಆ ವೀಡಿಯೋ ಎಲ್ಲ ಇಟ್ಟಿದ್ದೆ, ಎಲ್ಲ ಡಿಲೀಟ್ ಆಗೋಗಿದೆ, ಅಂದರೆ ಇದಾಕೆ ಹೋಗಿದೆ, ರೆಕಾರ್ಡ್ ಆಗಿಲ್ಲ. ಸಕ್ಕತ್ತಾಗಿತ್ತು ಇದ್ದರೆ ಮಗಂದು ಯಾವುದು ಗ್ರೀನ್ ಬೆಡ್ ಒಳಗಡೆ ನೋಡ್ಕೊಂಡು ಬರ್ತಾ ಇರೋ ಥರ ಇದೆ ನೋಡ್ರಿ. ಎಲ್ಲಿ ನೋಡೋದು ಫುಲ್ಲು ಗ್ರೀನರಿ, ಇಷ್ಟು ಬಿಸಿಲಿದ್ವು. ಬಟ್ ಈ ವೆದರಲ್ಲಿ ಏನಂದರೆ ಇಷ್ಟೊಂದು ಬಿಸಿಲು ಇರಬಾರ್ದು, ಇದಕ್ಕಾಗಲ್ಲ, ಎವ್ರಿ ಒಂಥರ ಅನಿಸ್ಬಿಡುತ್ತೆ. ಆದರೆ ರೂಟು ಸಕ್ಕತ್ತಿದೆ, ಫುಲ್ಲು ಫಾರೆಸ್ಟ್ ಒಳಗಡೆ ಹೋಗಬೇಕು, ಆಮೇಲೆ ರಿಸ್ಟ್ರಿಕ್ಷನ್ಸ್ ಇದೆಯಂತೆ. ಸೊ ನೋಡ್ಕೊಂಡು ಹೋಗಿ, ಆಮೇಲೆ ಕಾಡ್ಕೊಣ ಎಲ್ಲ ಕಾಣಿಸುತ್ತಂತಪ್ಪ ಇಲ್ಲಿ. ಸೊ ಇಲ್ಲಿ ನೋಡಿ, ರೈಟ್ ಸೈಡ್ ಹೋದರೆ ಚಕ್ರ ಡ್ಯಾಮ್ಗೆ ಹೋಗ್ತೀವಿ, ಈ ಕಡೆ ಹೋದರೆ ಸಾವೆಹಾಕ್ಲು ಡ್ಯಾಮ್ಗೆ ಹೋಗ್ತೀವಿ. ಹಾಂ, ಚಕ್ರ ಡ್ಯಾಮ್ಗೆ ಹೋಗ್ತೀವಿ, ಹೌದು. ಸೊ ಇದು ನೋಡಿ, ಯಾವುದೋ ಡೆನ್ಸ್ ಫಾರೆಸ್ಟ್ ಒಳಗಡೆ ಬಂದಂಗಿದೆ ರೂಟು ಕಂಪ್ಲೀಟಾಗಿ. ಕಾಡ್ಕೋಣ ಸೈಟಿಂಗ್ ಆಗುತ್ತೆ, ನೋಡ್ತಾ ಇದೆ ಅಂತ ಹೇಳಿದ್ದಾರೆ. ನೋಡೋಣ ಕಾಡ್ಕೋಣ, ಅದು ಕಾಣಿಸ್ಕೊಂಡ್ರೆ ಕೋಣಕ್ಕೊಂದು ನಮಸ್ಕಾರ ಅಂತ ಹೇಳ್ಬಿಟ್ಟು ಹೋಗೋಣ. ಈ R15 ಇದೆಯಲ್ಲ, R15 ಟೂರಿಂಗ್ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಕಷ್ಟ ಇದೆ, ಅಂದರೆ ಫ್ರೆಂಟು ಓಡಿಸೋರಿಗೆ ಏನು ಅನಿಸಲ್ಲ, ಬಟ್ ಇಲ್ಲಿಂದ ಏನಾದರೂ ಕುತ್ಕೊಂಡ್ರೆ ಹೆವಿ ಕಷ್ಟ ಇದೆ. ಈ ಥರ ರೋಡ್ಗಳಲ್ಲೆಲ್ಲ ನೀವು ಸ್ಪೀಡಾಗಿ ಹೋಗೋಕ್ಕಾಗೋದಿಲ್ಲ. ಲೈಕ್ ಆಪೋಸಿಟಿಂದ ಯಾರು ಬರ್ತಾ ಇರ್ತಾರೆ, ಏನು ಕತೆ ಎಲ್ಲ ಗೊತ್ತಾಗಲ್ಲ. ಆಮೇಲೆ ಸಡನ್ನಾಗಿ ಎಲ್ಲ ಪ್ರಾಣಿಗಳು ಬಂದು ಬರ್ಬೋದು. ಸೊ ಫಾರೆಸ್ಟ್ ಒಳಗಡೆ ಎಲ್ಲ ಹೋಗಬೇಕಾದ್ರೆ ಕಾಡೊಳಗಡೆ ಎಲ್ಲ ನಿಧಾನಕ್ಕೆ ಹೋಗಿ, 30-40 ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗಿ. ನೀವು ಸ್ಪೀಡಾಗಿ ಹೋಗಿ ಏನು ಕಡದ ಕಟ್ಟೆ ಹಾಕೋದಿಲ್ಲ. ಸೊ ಡ್ಯಾಮ್ಗಿನ್ನ 1 ಕಿಲೋಮೀಟ್ರ್ ತೆಗೆದು ಆಯಿತಾ, ನಿಧಾನಕ್ಕೆ ಹೋಗಿ ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗಿ. ಗ್ರೀನರಿ ಎಲ್ಲ ಸೊಡ್ ನೋಡಿ, ಅಕ್ಕಪಕ್ಕ ಎಲ್ಲ ಎಷ್ಟು ನೀಟಾಗಿ ಫುಲ್ಲು ಗ್ರೀನ್ ಬೆಡ್ ಇದೆ. ಸಡನ್ನಾಗಿ ನಿಮ್ಗೆ ಎದುರುಗಡೆನೇ ಅದು ನವಿಲು ಸಿಗ್ತಪ್ಪ, ನೋಡ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ, ಫುಲ್ ಸಕ್ಕತ್ತಾಗಿರುತ್ತೆ, ಕ್ರೇಜಿಯಾಗಿ ನೋಡ್ಕೊಂಡು ಹೋಗ್ಬೋದು. ಸ್ಪೀಡಾಗಿ ಹೋಗಿ, ಯಾಕಂದರೆ ಇದು ಟರ್ನಿಂಗ್ಸ್ ಬರುತ್ತಲ್ಲ. ಸೊ ಟರ್ನಿಂಗ್ಸ್ಗಳೆಲ್ಲ ಏನಾಯ್ತವೆ ಅಂದರೆ ನಿಮಗೆ ಸ್ಕಿಡ್ ಆಗೋದು ಜಾಸ್ತಿ, ಕಲ್ಲುಗಳೆಲ್ಲ ಚಿಕ್ಕ ಕಲ್ಲುಗಳಿರ್ತವೆ, ಇಲ್ಲಾಂದರೆ ಮರಳಿರುತ್ತೆ. ಸೊ ಸ್ಕಿಡ್ ಆಗೋದು ಜಾಸ್ತಿ, ಹುಷಾರಾಗಿ ಹೋಗ್ಬೋದು. ನಿಧಾನಕ್ಕೆ ಹೋದರೆ ಏನೂ ಆಗಲ್ಲ, ಫ್ರಂಟ್ ಬ್ಯಾಗ್ಗಳೆಲ್ಲ ಹಿಡಿಬೇಡಿ, ಪೀಸಾಗಿ ಹೋಗ್ಬೋದು, ಚೆನ್ನಾಗಿದೆ ರೋಡ್ ಅಂತ ಸಕ್ಕತ್ತಾಗಿದೆ. ನಾವಂತೂ ಫುಲ್ಲು ಮಜಾ ಮಾಡ್ತಾಯಿದ್ವಿ. ಇವಾಗ ಬಂದ್ವಿ ನೋಡಿ ಡ್ಯಾಮ್ ಹತ್ತ, ನೀವು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇರ್ಬೋದು.
ಫೋಟೋ ತಗೋತಾ ಇದ್ದಾರೆ ಅಲ್ಲಿ, ಫೋಟೋ ತಗೋತಾ ಇದ್ದಾರೆ. ಬನ್ನಿ ನಾವು ಹೋಗೋಣ. ಹಾಂ ಚೋದ್ ಮುಂದೆ ಹೋಗೋಣ, ನಡೀರಿ. ಇಲ್ಲ ಇಲ್ಲೇ ಹಾಕಿ ಸೈಡಲ್ಲಿ, ಇಲ್ಲ ಹಾಕಿ ಇಲ್ಲ ಹಾಕಿ. ಸೊ ನಾರ್ಮಲಾಗಿ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ತೀರ ಅನ್ಕೋತೀನಿ, ಫುಲ್ಲು ಫಾಗ್ ಆಗೋಗಿರುತ್ತೆ ಇಲ್ಲೆಲ್ಲ. ನಾವು ಅದೇ ಇದ್ರ ಮೇಲೆ ಬಂದ್ವಿ, ಬಟ್ ಗೊತ್ತಲ್ಲ ಮಧ್ಯಾಹ್ನದ ಹೊತ್ತು ಬಂದು ಯಾವ ಫಾಗ್ ಆಗಿರುತ್ತೆ ಗುರು, ಹೇಳ್ರಿ ನೀವೇ. ವಿಡಿಯೋ ಶೂಟ್ ಮಾಡೋದಕ್ಕೆಲ್ಲ ಬಿಡಲ್ವಂತೆ. ಮತ್ತು ಈ ಕಡೆಯಿಂದ ರೂಟ್ ಇದೆ, ಅಲ್ಲಿ ಎಂಟ್ರೆನ್ಸ್ ಒಳಗಡೆ ಹೋಗ್ಬೋದಾಗಿತ್ತು, ಬಟ್ ಏನು ಪ್ರಾಬ್ಲಮ್ಮು ಅಂದರೆ ಪಬ್ಲಿಕ್ ಅವ್ರು ಯಾರಿಗೂ ಬಿಡ್ತಾ ಇಲ್ಲ. ಈಗ ಆನ್ ಮಾಡಿದೆ, ಇತ್ತು ಅವನು ಅಲ್ಲೇ ನೋಡ್ಬಿಟ್ಟು ಆಫ್ ಮಾಡು ಅಂದ. ನಂಗೆ ಗೊತ್ತಾಯ್ತು, ಅವ್ನಿಗೆ ನೋಡ್ದ ಇಲ್ಲ ನಂಬರ್ ಇದೆಯಲ್ಲ. ಹಾಂ ಹೌದಾ, ಹಾಂ ಹಾಂ ನೋಡೋದಲ್ಲ. ಅಲ್ಲಿ ಪೊಲೀಸವರು ನಿಲ್ಲಿಸ್ಬಿಟ್ಟು ಕ್ಯಾಮ್ರಾ ಎಲ್ಲ ಆಫ್ ಮಾಡಿ ಪಬ್ಲಿಕ್ ಅವರೆಲ್ಲ ರೆಕಾರ್ಡ್ ಮಾಡೋಂಗಿಲ್ಲ ಅಂತ ಹೇಳಿಬಿಟ್ರು. ಲಾಸ್ಟ್ ವೀಕು ಅದು ಲಾಸ್ಟ್ ವೀಕ್ ಯಾರೋ ಒಬ್ಬರು ಡ್ರೋನ್ ಹಾರಿಸಿ ಸ್ವಲ್ಪ ಸೀನ್ಗಳಾಗೋಗಿತ್ತು. ಸೊ ಅದಕ್ಕೆ ಫೋಟೋ ತೊಗೊಳೋಕ್ಕೆಲ್ಲ ಬಿಡ್ತಾ ಇಲ್ವಂತೆ ಇನ್ಮೇಲೆ. ಬೇಕಾದರೆ ಬಂದು ನೋಡ್ಬೋದು, ಬಂದು ನೋಡೋದಕ್ಕೂ ನೀವು ಟೂರಿಸ್ಟ್ಗಳಾಗಿದ್ರೆ ಸ್ವಲ್ಪ ಬಿಡೋಲ್ಲ, ಲೋಕಲ್ಸ್ಗಳ ಜೊತೆ ಬಂದು ಬಿಡ್ತಾರೆ. ಸೊ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ನೀವು ಡ್ರೋನ್ನ ಸ್ವಲ್ಪ ನೋಡಿ ಮಾಡಿ ಇರೋ ಕಡೆ ಹಾರಿಸಿ, ಸಿಕ್ತು ಅಂತ ಎಲ್ಲ ಕಡೆ ಹಾರಿಸೋಕ್ಕೆ ಹೋಗಬೇಡಿ. ವೀಡಿಯೋಗಳು ಫೋಟೋಗಳು ಅಷ್ಟೇ, ಒಂದೊಂದು ಪ್ಲೇಸ್ಗಳದೆಲ್ಲ ತೋರ್ಸೋಕ್ಕೆ ಹೋಗಬೇಡಿ. ರಿಸ್ಟ್ರಿಕ್ಟ್ ಆದರೆ ನೋಡೋಕ್ಕೂ ಬಿಡಲ್ಲ ಅಂತಾರೆ. ಈಗ ನೋಡಿ ನಾವು ನೋಡಿದ್ವಿ, ನಿಂತ್ಕೊಂಡು ಒಂದು ಸ್ವಲ್ಪ ಹೊತ್ತು, ತುಂಬಾ ಸಕ್ಕತ್ತಾಗಿತ್ತು, ಫುಲ್ ಮಜಾ ಮಾಡಿದ್ವಿ, ಹೆವಿ ಎಂಜಾಯ್ಮೆಂಟ್ ಇತ್ತು, ಖುಷಿ ಒಂಥರ. ಅದು ಬಿಟ್ಬಿಟ್ಟು ಅದೇ ಒಂದು ಫೋಟೋ ತೊಗೊಂಡೆ, ಚೆನ್ನಾಗಿರೋದು. ಮುಂದೆ ಬಾಯಿದೆ ಒಂದು ಕ್ಲಿಪ್ ಇದೆಯಂತೆ, ಲೈಕ್ ಮಾನ್ಸೂನಲ್ಲಿ ಬಂದಾಗ ಯಾವ ಥರ ಇತ್ತು ಅಂತ. ಸೊ ಆ ಕ್ಲಿಪ್ನ ಹಾಕ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಹಂಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಕನ್ನಡ ಕ್ರಿಯೇಟರ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.